ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿರೋದಕ್ಕೆ ವೀಲ್ ಬೇರೆ ಲಾಕ್ ಮಾಡಿಬಿಟ್ಟಿದ್ದಾರೆ ಪೊಲೀಸರು. ಇವಾಗ ಪೊಲೀಸರು ಇಲ್ಲ, ಅವ್ರ ಹತ್ರ ಏನಾದರೂ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದರೂ ಮಾಡೋಣ ಅಂದರೆ ಅವ್ರು ಬೇರೆ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ಬೇರೆ ಕನೆಕ್ಟ್ ಆಗ್ತಿಲ್ಲ ಅವ್ರಿಗೆ, ಅದಕ್ಕೆ ಏರ್ಬಿಡ್ತಾ ಇದ್ದೀವಿ. ಈ ಗಾಡಿ ಬಂದು ಪಲ್ಸರು 150. ಇಲ್ಲಿ ಜಿ ಟಿ ಮಾಲ್ ಎದುರುಗಡೆ ಇಲ್ಲಿ ನಿಲ್ಲಿಸ್ಬಾರ್ದು ಗಾಡಿನ, ಜಿ ಟಿ ಮಾಲ್ ಎದುರುಗಡೆ ನೋ ಪಾರ್ಕಿಂಗ್ ಇರೋದದು, ಅಲ್ಲಿ ಬೇರೆ ನಿಲ್ಲಿಸ್ಬಿಡೋಣ ಈ ಹುಡುಗ, ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು. ಅದಕ್ಕೆ ಇವ್ನು ಹೇಳಿದ್ವಿ ನಾವು ಗಾಡಿನ ಅನ್ಲಿಸ್ಟ್ ಮಾಡಿಬಿಡ್ತಾರೆ ಅಂತ. ಅಂದರೆ ಇವಾಗ ನಾವೇನಾದರೂ ಇದನ್ನು ತೆಗೆದ್ರೆ ಗಾಡಿನ ಅನ್ಲಿಸ್ಟ್ ಮಾಡಿಬಿಡ್ತಾರೆ. ಯಾವ ಥರ ಅಂದರೆ ಅವರು ಇದನ್ನು ಲಾಕ್ ಮಾಡಿಬಿಟ್ಟು ಫೋಟೋ ತೊಗೊಂಡೋಗಿರ್ತಾರೆ ಗಾಡಿ ಸಮೇತ, ನಂಬರ್ ಪ್ಲೇಟು ಅದೆಲ್ಲ ಬಂದಿರುತ್ತೆ ಅದರಲ್ಲಿ ಫೋಟೋದಲ್ಲಿ. ಅವಾಗ ಅವರು ಅನ್ಲಿಸ್ಟ್ ಮಾಡಿಬಿಡ್ತಾರೆ ಗಾಡಿ ಏನಾದರೂ ಕಾಣಲಿಲ್ಲ ಅಂದರೆ, ಈ ಫೈನ್ ಏನಾದರೂ ಕಟ್ಟಿಲ್ಲ ಅಂದರೆ. ಫೈನ್ ಕಟ್ಟೋದಕ್ಕೆ ಕಾಸಿಲ್ಲ ಅಂತ ಹೇಳ್ದ. ಆಮೇಲೆ ಫೈನ್ ಕಟ್ಟಿದ್ರು ಕೂಡ ಹಳೆ ಫೈನ್ಸ್ ಎಲ್ಲ ಗಾಡಿ ಮೇಲೆ ಇದೆಯಂತೆ, ತುಂಬ ಇದೆಯಂತೆ ಫೈನ್ಸು, ಅದಕ್ಕೋಸ್ಕರ ಆಮೇಲೆ ಅದನ್ನೇನಾದರೂ ಕೇಳಿದ್ರೆ ಅಂದ್ಬಿಟ್ಟು ಅವನು ಹೆಂಗಾದ್ರೂ ಮಾಡಿ ಹಿಂಗೆ ತೆಗಿಯೋಣ ಅಂತ ಹೇಳ್ದ. ಸರಿ ಇನ್ನೇನು ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಇಬ್ಬರು ಸೇರ್ಕೊಂಡು ಹೆಲ್ಪ್ ಮಾಡಿದ್ವಿ, ಫುಲ್ಲು ಟ್ರೈ ಮಾಡಿದ್ವಿ ತೆಗಿಯೋದಕ್ಕೆ ಅಂತ, ಆಗಲೇ ಇಲ್ಲ. ಆಮೇಲೆ ಗಾಡಿ ಏರೆಲ್ಲ ಬಿಟ್ವಿ ನಾವು, ಏ ನೋಡಿದ್ರೆ ಏನಾದರೂ ತೆಗಿಬೋದಾ ಏನಾದರೂ ಆಗುತ್ತಾ ಅಂದ್ಬಿಟ್ಟು. ಏರ್ಬಿಟ್ರೆ ಸ್ವಲ್ಪ ಕಮ್ಮಿ ಆಗುತ್ತಲ್ವ ಟೈರ್ ಸೈಜು, ಅವಾಗ ತೆಗಿಬೋದೇನೋ ಅಂತ ಅಂದ್ಕೊಂಡ್ವಿ. ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ ತೆಗಿಯೋದಕ್ಕೆ, ತುಂಬ ಅಂದರೆ ತುಂಬ ಕಷ್ಟಪಟ್ವಿ. ನನಗೆ ಇದೊಂಥರ ಟಾಸ್ಕ್ ಥರ ಅನಿಸ್ಬಿಡ್ತು, ಏನಾದರೂ ಮಾಡಿ ತೆಗಿಲೇಬೇಕು ಅಂದ್ಬಿಟ್ಟು. ಆಮೇಲೆ ಸರಿ ಅಂದ್ಬಿಟ್ಟು ತೆಗೆದ್ವಿ. ಆದರೆ ಇದು ಇಲ್ಲೀಗಲ್ಲು ಈ ಥರ ಎಲ್ಲ ತೆಗಿಯೋದ್ರಿಂದ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನೀವೇನು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಗಾಡಿ ಏರ್ ಹೊಡ್ಸ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ, ಅದನ್ನಲ್ಲೇ ಪಕ್ಕದಲ್ಲೇ ಮಡಗ್ಬಿಟ್ವಿ. ಅಲ್ಲೇ ಗಾಡಿ ಎಲ್ಲಿ ಈ ಥರ ಆಗಿತ್ತೋ ಅದೇ ಜಾಗದಲ್ಲಿ ಸೈಡಲ್ಲಿ ಮಡಗ್ಬಿಟ್ವಿ. ಅವ್ರು ಬಂದು ಪೊಲೀಸವ್ರು ತೊಗೊಂಡೋಗ್ತಾರೆ ಅಂದ್ಬಿಟ್ಟು. ಮುಂದೆ ಪ್ರಾಬ್ಲಮ್ ಆಗುತ್ತೆ, ಆ ಹುಡುಗಂಗೆ ಹೇಳಿದೆ ನಾನು ಮುಂದೆ ಪ್ರಾಬ್ಲಮ್ ಆಗೇ ಆಗುತ್ತೆ ನೋಡು ಅಂತ. ಅದಕ್ಕೆ ಅವನು ನಾನು ಏನೇ ಇದ್ರು ನಾನು ಸಾಲ್ವ್ ಮಾಡ್ಕೋತೀನಿ, ಇವಾಗ ಇದು ಹೆಂಗಾದರೂ ಮಾಡಿ ತೆಗಿಬೇಕು ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ತೆಗೆದ್ವಿ. ಈಗ ಏರ್ ಹೊಡ್ಸ್ಕೊಬೇಕು ನಾವು. ಈ ಥರ ಎಲ್ಲ ನೀವು ಯಾರು ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ, ಈ ಥರ ಮಾಡೋದ್ರಿಂದ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಮುಂದೆ ಯಾವಾಗಲಾದರೂ ಪೊಲೀಸರು ನಿಮ್ಮ ಗಾಡಿನ ಫೈನ್ ಚೆಕ್ ಮಾಡಿದಾಗ ಅಂತ ಹಿಡಿದಾಗ ಅವಾಗ ಅವ್ರದ್ರಲ್ಲಿ ಗೊತ್ತಾಗುತ್ತೆ ಏನೇನಾಗೈತೆ ಗಾಡಿ ಮೇಲೆ ಅಂತ. ಅವಾಗ ಗಾಡಿನೇ ಸೀಸ್ ಮಾಡಿಬಿಡ್ತಾರೆ, ಅವಾಗ ತುಂಬ ಫೈನ್ ಕಟ್ಟಬೇಕಾಗುತ್ತೆ. ಇವಾಗ ಬರೀ 1,000 ರೂಪಾಯಿ ಅಷ್ಟೇ ಫೈನ್ ಕಟ್ಟಬೇಕಾಗಿದ್ದಿತ್ತು, ನೋ ಪಾರ್ಕಿಂಗ್ ಅಲ್ವಾ, ಅದಕ್ಕೆ 1,000 ರೂಪಾಯಿ. ಇವಾಗ ಈ 1,000 ರೂಪಾಯಿನ ಉಳ್ಸೋಕ್ಕೋದ್ರೆ ಮುಂದೆ ತುಂಬ ಅಂದರೆ ತುಂಬ ಕಟ್ಟಬೇಕಾಗುತ್ತೆ, ಆಮೇಲೆ ಗಾಡಿನೇ ಸೀಸ್ ಆಗಿಬಿಡುತ್ತೆ. ಈ ಹುಡುಗನ ಕೇಳಿದ್ವಿ ನೀನೇನಕ್ಕೆ ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದೆ ಅಂತ. ಅವನು ಹೇಳ್ದ ಜಿ ಟಿ ಮಾಲ್ ಒಳಗಡೆ ಅವ್ರು ಗೊತ್ತಿರೋರು ಯಾರೋ ಕೆಲಸ ಮಾಡ್ತಿದ್ರಂತೆ, ಅವ್ರಿಗೆ ಊಟ ಕೊಟ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಂತೆ, 1 ನಿಮಿಷ ಅಂತ ನಿಲ್ಲಿಸಿದ್ದು. ಅಷ್ಟಲ್ಲಿ ಟ್ರಾಫಿಕ್ ಪೊಲೀಸವ್ರು ಬಂದು ವೀಲ್ ಲಾಕ್ ಮಾಡಿದರು. ಆ ಹುಡುಗನ ಹತ್ರ ನನ್ನ ಮೊಬೈಲ್ ನಂಬರ್ ತೊಗೊಂಡಿದ್ದೆ, ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ನಾನೇ ಕಾಲ್ ಮಾಡಿದೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ. ಅವಾಗ ಹೇಳ್ದ ಅವನು ಅವ್ರ ಅಪ್ಪ ಗಾಡಿ ತೊಗೊಂಡು ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಪೊಲೀಸರು ಇಟ್ಕೊಂಡ್ರಂತೆ. ಇಟ್ಕೊಂಡಾಗ ಅವಾಗ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರಂತೆ. ಹಾಗೆ ಪೊಲೀಸರ ಹತ್ರ ಮಿಷಿನ್ ಇರುತ್ತಲ್ಲ ಟ್ರಾಫಿಕ್ ಪೊಲೀಸರ ಹತ್ರ, ಆ ಮಿಷಿನಲ್ಲಿ ಗಾಡಿ ನಂಬರ್ ಹಾಕಿದ್ಮೇಲೆ ಗಾಡಿ ಮೇಲಿರೋ ಫೈನ್ಸು ಮತ್ತು ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಯಿತು. ಆಮೇಲೆ ಗಾಡಿನ ಸೀಸ್ ಮಾಡಿದ್ರಂತೆ, ಆಮೇಲೆ ಅನ್ಲಿಸ್ಟ್ ಮಾಡಿದ್ರಂತೆ, ಗಾಡಿ ಕೊಟ್ಟಿಲ್ವಂತೆ, ಆಮೇಲೆ ಒಂದಿಷ್ಟೇನೋ ಫೈನ್ ಏನೋ ಕಟ್ಟಿಸ್ಕೊಂಡ್ರಂತೆ. ಆ ಹುಡುಗಂಗೆ ನಾನು ಫಸ್ಟೇ ಹೇಳಿದೆ ಈ ಥರ ಎಲ್ಲ ಆಗುತ್ತೆ ಅಂತ, ಅವ್ನು ನೋಡಿದ್ರೆ ಕೇಳಲಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ. ಈಗ ನೋಡಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಇದೆಯಂತೆ ಗಾಡಿ. ನೀವ್ಯಾರು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನೀವು ಮಾಡಿದ್ರೆ ನಿಮಗೂ ಇದೇ ಥರನೇ ಆಗೋದು. ಈ ವಿಡಿಯೋ ಮಾಡೇ ನಾನು 1 ತಿಂಗಳಾಯಿತು, ಅದಕ್ಕೆ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಎಲ್ಲ ಪ್ರತಿಯೊಂದು ಡೀಟೇಲ್ಸು ತಿಳ್ಕೊಂಡು ನಿಮಗೂ ಇನ್ಫಾರ್ಮ್ ಮಾಡೋಣ ಅಂದ್ಬಿಟ್ಟು. ನೀವ್ಯಾರು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ.